ತರದ ವಿಡಿಯೋಗಳನ್ನು ನೀವು ನೋಡೋದಕ್ಕೆ ದಯಮಾಡಿ ನೀವು ಥ್ಯಾಂಕ್ ಯು ಟಿವಿ ಕನ್ನಡ ಚಾನೆಲ್ ನ ನೀವೆಲ್ಲರೂ ದಯಮಾಡಿ ಸಬ್ಸ್ಕ್ರೈಬ್ ಆಗಬೇಕು ತುಂಬಾ ಸರ್ ಅದಕ್ಕೆ ದುಡ್ಡನ್ನ ಕಟ್ಟಬೇಕು ನಾನು ಖಂಡಿತ ಇಲ್ಲ ಸರ್ ಅದು ಉಚಿತ 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 ನೀವು ಫ್ರೀ ಆಗಾದ್ರೆ ಹೌದು ಸರ್ ಅದನ್ನ ನೀವು ಸಬ್ಸ್ಕ್ರೈಬ್ ಆಗಿ ಮತ್ತೆ ಬೆಲ್ ಬಟನ್ ಅನ್ನು ಒತ್ತಿದ್ರೆ ಏನಾಗುತ್ತೆ ನಿಮಗೆ ನೋಟಿಫಿಕೇಶನ್ಸ್ ಬರ್ತಾ ಇದೆ ನೀವು ಈಗಾಗಲೇ ನಾವು ಈ ಥ್ಯಾಂಕ್ ಯು ಟಿವಿ ಕನ್ನಡ ಚಾನೆಲ್ನ ಮುಖಾಂತರ ಹಲವಾರು ವಿಡಿಯೋಗಳನ್ನು ನಾವು ಈಗಾಗಲೇ ಅಪ್ಲೋಡ್ ಮಾಡಿದ್ದೀವಿ ನಮ್ಮ ಈ ಅವ್ಯಾಸಿ ತಂಡ ಏನಿದೆ ಹಲವಾರು ಸ್ಥಳಗಳಿಗೆ ಆಗಾಗ್ಗೆ ಭೇಟಿ ಕೊಟ್ಟು ಈ ತರದ ಮಾಹಿತಿಗಳನ್ನು ನಾವು ನಿಮಗೆಲ್ಲ ತಲುಪಿಸೋದಕ್ಕೆ ಉತ್ಸುಕತೆಯಿಂದ ಕಾಯ್ತಾ ಇದ್ದೇವೆ ನೀವು ಹೆಚ್ಚು ಹೆಚ್ಚು ಸಬ್ಸ್ಕ್ರೈಬ್ ಆದ್ರೆ ನಮಗೆ ಇನ್ನಷ್ಟು ಉತ್ಸಾಹ ಸಿಗುತ್ತೆ ಎಲ್ಲರೂ ಸಬ್ಸ್ಕ್ರೈಬ್ ಆಗ್ತೀರಿ ಅಂತ ಭಾವಿಸ್ತಾ ಈ ಒಂದು ಕಾರದ ತಾತಯ್ಯನವರ ಒಂದು ಗದ್ದಿಗೆ ಹತ್ರ ಬಂದಿದ್ದೀವಿ ಈ ಒಂದು ಗದ್ದಿಗೆ ನಿರ್ಮಾಣದ ಹಂತದಲ್ಲಿದೆ ಬಹುಶಃ ನಮ್ಮ ವೀರ ಬಸವ ಸ್ವಾಮಿಗಳು ಈ ಒಂದು ಗದ್ದಿಗೆನ ನಿರ್ಮಾಣ ಮಾಡ್ತಾ ಇದ್ದಾರೆ ಮುಂದೆ ಇದು ಸಾಕಷ್ಟು ಪ್ರಭಾವ ಇರುವಂತ ಒಂದು ಸ್ಥಳ ಆಗಿದೆ ಮುಂದೆ ಇದು ಇನ್ನಷ್ಟು ಪ್ರಭಾವಿತವಂತ ಸ್ಥಳ ಆಗಲಿ ಅಂತ ಭಾವಿಸ್ತಾ ಈ ಒಂದು ಸ್ಥಳದ ಬಗ್ಗೆ ನಮ್ಮ ಜ್ಞಾನೇಂದ್ರ ಕುಮಾರ್ ಸರ್ ಅವರು ಒಂದೆರಡು ವಿಚಾರಗಳನ್ನು ತಿಳಿಸ್ಕೊಡ್ತಾರೆ ಮತ್ತೆ ಇಲ್ಲೊಂದು ವಿಶೇಷವಾದಂತ ಒಂದು ನಾವೊಂದು ಸಸ್ಯವರ್ಗವನ್ನು ಕಾಣಬಹುದು ನಾಗಲಿಂಗಪ್ಪ ಇದರ ಹೆಸರು ತಿಳಿಸ್ಕೊ ನಾಗಲಿಂಗೇಶ್ವರ ನಾಗಲಿಂಗ ಪುಷ್ಪ ಅವರಿಗೆಲ್ಲ ಬಹಳ ಪ್ರಿಯವಾದದ್ದು ಓ ಲಿಂಗದ ಆಕಾರದಲ್ಲಿ ಲಿಂಗದ ಆಕಾರದಲ್ಲಿ ಇರುತ್ತೆ ಲಿಂಗದ ಆಕಾರವಾಗಿ ಇರುತ್ತೆ ಇದರೊಳಗೆ ಲಿಂಗ ನಾಗಲಿಂಗ ನಾನು ಏನೈತೆ ಸೇಮ್ ನಾಗರು ಎಡೆ ತೋರ್ತಲ್ಲ ಹೌದು ಆ ತರ ಅದ್ರ ಹೂವ ಇರುತ್ತೆ ಇದು ದೇವರಿಗೆ ಪೂಜೆಗೆಲ್ಲ ಶ್ರೇಷ್ಠವಾಗಿ ಕಿತ್ತು ಆಮೇಲೆ ದೇವಸ್ಥಾನ ಇತಿಹಾಸ ಅಂದ್ರೆ ಬಹಳ ಮಹಿಮೆ ಬೆಳ್ಳಾವಿ ಕ್ಷೇತ್ರದ ಒಂದು ಪವಾಡ ಪುರುಷ ಅಂತ ನಾವು ಕರೆದ್ರೆ ತಪ್ಪಾಗಲ್ಲ ಕಾರದ ತಾತಯ್ಯನವರು ಇಲ್ಲಿ ಜೀವಂತ ಸಮಾಧಿಯನ್ನ ಹೊಂದಿರುವಂತಹ ಸ್ಥಳ ಇವಲ್ಲಿ ಗದ್ದಿಗೆನ ನಿರ್ಮಾಣ ಮಾಡ್ತಿದ್ದಾರೆ ಬಹಳ ಸೊಗಸಾಗಿದೆ ಚಂದಾಗಿತ್ತು ಈಗ ಸ್ವಾಮೀಜಿಯವರು ಬಂದ ಮೇಲೆ ಇದೆಲ್ಲ ದೊಡ್ಡದಾಗಿ ಇದು ಮಾಡಿ ಇದಕ್ಕೆಲ್ಲ ನೂರಾರು ಜನ ಶ್ರಮ ಇದೆ ಹೌದು ಎಲ್ಲ ಪಾಯಗಳು ಒಂದು 10 ಅಡಿ ಪಾಯ ತೆಗ್ದಿರೋದು ಆಮೇಲೆ ಮುಂದೆಗಡೆನೆ ಮಂಡಿ ನಡೀತಾ ಇದ್ವಿ ಎಲ್ಲ ಅಡಿಕೆ ಮಂಡಿ ಸಮಯ ಇಲ್ಲಿ ಮಠದಲ್ಲಿ ವಿದ್ಯಾಭ್ಯಾಸಕ್ಕೂ ಸಹ ಸ್ವಾಮಿಗಳು ಪ್ರೋತ್ಸಾಹ ನೀಡ್ತಾರೆ ಅಂತ ಜನ ಹುಡುಗರು ಇದ್ದಾರೆ ಆಮೇಲೆ ದಿಸ ದಾಸೋಹ ನಡೀತಾ ಇದೆ ಭಕ್ತಾದಿಗಳು ಬೇಜಾನ್ ಸಂಖ್ಯೆಯಲ್ಲಿ ಬರ್ತಾ ಇರ್ತಾರೆ ಆಮೇಲೆ ಇಲ್ಲಿ ವರ್ಷಕ್ಕೆ ಅಕ್ಕಿ ಪೂಜೆ ಅಂತ ಮಾಡುತ್ತೆ ಆಮೇಲೆ ಧರ್ಮಾಸ ಅಂತ ಹೇಳಿ ಮಾಡ್ತೀವಿ ಅಲ್ಲಿ ತಿಂಗಳ ಪೂಜೆಗಳು ಅಭಿಷೇಕ ದಾಸೋಹ ಎಲ್ಲ ಇರುತ್ತೆ ಕಾರ್ತಿಕ ಮಾಸದಲ್ಲಿ ದಿಸ ಪೂಜೆ ದಿಸ ತಿಂಗಳ ಪೂಜೆ ನಡೀತಲೇ ಇರ್ತದೆ ಒಟ್ಟಾರೆ ಒಂದು ಪವಾಡ ಪುರುಷನ ಒಂದು ಸ್ಥಳ ಅಂತ ಅಂದ್ರೆ ಬೆಳ್ಳಾವಿ ಅಂತಂದ್ರೆ ಒಂದು ವ್ಯಾಪಾರ ಕ್ಷೇತ್ರ ಒಂದು ಧಾರ್ಮಿಕ ಕ್ಷೇತ್ರ ಮತ್ತೆ ಸಾಹಿತ್ಯ ಕ್ಷೇತ್ರದಲ್ಲಿ ಸಾಧನೆ ಮಾಡಿದಂತ ಶಾಸ್ತ್ರಿ ಬರೆದರೆ ನಮ್ಮ ನರಾರಿ ಶಾಸ್ತ್ರಿಗಳು ಸಾಹಿತ್ಯ ಬರೆದ ಬೆಳ್ಳಾವಿ ನರಾರಿ ಶಾಸ್ತ್ರಿಗಳು ಅಂತ ಈಗಲೂ ಫಿಲಂ ನಲ್ಲಿ ಒಂದು ಅವ್ರ ಮನೆ ಇಲ್ಲೇ ಎಲ್ಲೋ ಇದೆ ಅಂತ ನೋಡಬಹುದು ಇದೆ ನೋಡ್ಬೋದು ಏನಾಗಿದೆ ಅಂದ್ರೆ ಸ್ವಲ್ಪ ಪಾಳಾಗಿದೆ ಶಿಥಿಲಾವಸ್ಥೆಯಲ್ಲಿ ಇದೆ ಅವರ ವಾರಸದಾರ ಯಾರು ಇಲ್ಲ ಅಂತ ಕಾಣ್ತಾ ನಾವು ಇತ್ತೀಚೆಗೆ ನೋಡಿಲ್ಲ ಅವ್ರನ್ನ ನಮ್ಮ ತಂದೆಯವರ ಕಾಲದಿಂದನೂ ಹೇಳೋರು ಅಷ್ಟೇ ನರಾರಿ ಶಾಸ್ತ್ರಿಗಳು ಜ್ಞಾನೇಂದ್ರ ಕುಮಾರ್ ಅವರು ಬರ್ದಿದ್ದಾರೆ ಬೇಜಾನ್ ಹಲವಾರು ನಾಟಕಗಳು ಅನಂತ ನಾಗು ಬೆಳ್ಳಾವಿ ನರಾರಿ ಶಾಸ್ತ್ರಿಗಳು ಅಂತ ಕೃಷ್ಣ ಗಾರುಡಿ ಚಿತ್ರನೇ ಆಗಿದೆ ಕೃಷ್ಣ ಗಾರುಡಿ ಬರ್ದಿದ್ದಾರೆ ಆಮೇಲೆ ಎಚ್ ಎಂ ನಾಯಕ ಆಮೇಲೆ ನೋಡಿ ನಾವು ಸೂಕ್ಷ್ಮವಾದಂತ ವಿಚಾರ ನಾವು ಗಮನಿಸಿಲ್ಲ ಆಡಕ್ ಕೇಳಿದ್ ಸಾಕಷ್ಟು ಬನ್ನಿ ವೀಕ್ಷಕರೇ ಈ ಮಠವನ್ನು ಕಾರದಪ್ಪನ ಮಠ ಅಂತ ಕರೀತಾರೆ ಬೆಳ್ಳಾವಿಯಲ್ಲಿ ಎರಡು ಪ್ರಸಿದ್ಧವಾದಂತ ತಾಣಗಳು ಒಂದು ಸೋಮೇಶ್ವರ ಸ್ವಾಮಿ ದೇವಸ್ಥಾನ ಇನ್ನೊಂದು ಕಾರದಪ್ಪನ ಮಠ ಇದು ಹಿಂದೆ ಬೇರೆ ಆಕಾರದಲ್ಲಿತ್ತು ಈಗ ಹೊಸದಾಗಿ ಸ್ವಾಮಿಗಳು ಬಂದಿದ್ದಾರೆ ಬುದ್ಧಿಯವರು ಅವ್ರ ಕಾಲದಿಂದ ಇದು ಸ್ವಲ್ಪ ಪರಿವರ್ತನೆ ಆಗಿದೆ ನಮಸ್ತೆ ಬುದ್ಧಿಯವರೇ ನಮಸ್ತೆ ಕಾರದಪ್ಪನ ಮಠ ಅಂತಾರಲ್ಲ ಅದ್ರ ಬಗ್ಗೆ ಸ್ವಲ್ಪ ಮಾಹಿತಿಯನ್ನ ನಮ್ಮ ವೀಕ್ಷಕರಿಗೆ ತಾವು ಹೇಳಬೇಕು ಕಾರದಪ್ಪನ ಮಠ ಅನ್ನೋದಕ್ಕಿಂತನೂ ಕಾರದ ಶಿವಯೋಗಿಗಳ ಗದ್ದಿಗೆ ಇದು ಇದು ಕಾರದ ಮಹಾಸ್ವಾಮಿಗಳು ಅನ್ನೋದಕ್ಕೆ ಕಾರಣ ಏನು ಬೇರೆ ಹೆಸರನ್ನು ಸೂಚಿಸಬಹುದಾಗಿತ್ತು ಆದರೆ ಆ ಹೆಸರನ್ನು ಹೊರತುಪಡಿಸಿ ಕಾರದಪ್ಪ ಅನ್ನೋದಕ್ಕೆ ಕಾರಣ ಏನು ಒಂದು ಮೂರ್ನಾಲ್ಕು ಹೆಸರುಗಳಿಂದ ಕರೀತಾರೆ ಒಂದು ಕಾರದ ತಾತಯ್ಯ ಒಂದು ಕಾರದಪ್ಪ ಒಂದು ಕಾರದ ಮಹಾಶಿವಯೋಗಿ ಅಂತ ಕರೆಯೋದಕ್ಕೆ ಪ್ರಾರಂಭ ಮಾಡ್ತಾರೆ ಕಾರದ ಶಿವಯೋಗಿ ಅಂತಂದರೆ ಅವರು 12ನೇ ಶತಮಾನದಲ್ಲಿ ಶಿವಶರಣರ ಜೊತೆಗೆ ಬಂದಂಥವರು ಅಂತ ಒಂದು ವಿಚಾರ ಬಂದರೆ ಇನ್ನೊಂದು ವಿಚಾರ ಏನಂತ ಬರ್ತದೆ ಅಂತಂದರೆ ಇವರು 3 ಜನ ಬಂದವರು ಅಂತ ಹೇಳ್ತಾರೆ ಈ ಭಾಗ ತುಮಕೂರು ಜಿಲ್ಲೆಗೆ ಒಂದು ಸಿದ್ಧಗಂಗೆ ಮಠವನ್ನು ಅನ್ನದಾಸೋಹದ ಜ್ಞಾನ ಜ್ಯೋತಿಯನ್ನ ಪ್ರಾರಂಭ ಮಾಡಿದ ಅಡವಿ ಸ್ವಾಮಿಗಳು ಮತ್ತು ತದನಂತರ ಆ ಅಡವಿ ಸ್ವಾಮಿಗಳ ಜೊತೆಯಲ್ಲಿ ದಾಸೋಹದ ಪ್ರಾರಂಭ ಮಾಡೋದಕ್ಕೆ ಪ್ರಪ್ರಥಮ ಪಾದದ ಕಾಣಿಕೆ ಕೊಟ್ಟವರು ಕಾರದ ಮಹಾಸ್ವಾಮಿಗಳವರು ಅಂತ ಅಭಿಪ್ರಾಯ
ಕಾರುತಾತಯ್ಯ ಕಾರ ಶಿವಯೋಗಿ ಅಂತ ಹೆಸರು ಬರೋದಕ್ಕೆ ಕಾರಣ ಏನಂತಂದ್ರೆ, ಅವ್ರು ನಮ್ಮ ಹಾಗೆ ನಿಮ್ಮ ಹಾಗೆ ರೊಟ್ಟಿ ಚಪಾತಿ ಪಲ್ಯ ಮತ್ತೊಂದು ಮಗದೊಂದು ತಿಂದವರಲ್ಲ. ಅವ್ರು ಏನು ಮಾಡಿದವರು ಅಂತಂದ್ರೆ, ಬಿಲ್ಪತ್ರೆ, ಒಣ ಮೆಣಸಿನಕಾಯಿ, ಸೈಂದ್ರ ಲವಣ, ಕಾಳುಮೆಣಸು ಇದನ್ನೆಲ್ಲ ಹಾಕಿ ಒಂದು ರುಬ್ಬಗುಂಡಲ್ಲಿ ರುಬ್ಬಿ ಮುದ್ದೆ ಆಕಾರದಲ್ಲಿ ಕೊಡಬೇಕಾಗಿತ್ತು. ಅದನ್ನ ಕೊಡೋದಿಂದ ಏನಂತ ಹೆಸರು ಬಂತು ಅಂತಂದ್ರೆ, ಅವರಿಗೆ ಕಾರದ ಮಹಾಸ್ವಾಮಿಗಳು, ಕಾರತಾತಯ್ಯ, ಕಾರದಪ್ಪ ಅಂತ ಕರೆಯೋದಕ್ಕೆ ಪ್ರಾರಂಭ ಮಾಡಿದ್ರು. ತುಂಬಾ ಆಶ್ಚರ್ಯವಾಗಿದೆ ಸ್ವಾಮಿ, ಅವರು ತಮ್ಮ ಬದುಕಿನುದ್ದಕ್ಕೂ ಅದನ್ನೇ ಅವರು ಆಹಾರವಾಗಿ ತಗೊಳ್ತಿದ್ರ? ಅದು ಅವ್ರ ಬದುಕಿನುದ್ದಕ್ಕೂ ಕಾರತಾತಯ್ಯನವರು ತೆಗೆದುಕೊಂಡಿದ್ದೆ ಬಿಲ್ಪತ್ರೆ ಕಾರ. ಬಿಲ್ಪತ್ರೆ ಕಾರ ತೆಗೆದುಕೊಳ್ಳೋದ್ರಿಂದನೇ ಕಾರತಾತಯ್ಯ. ಮತ್ಯಾರಾದ್ರೂ ಒತ್ತಾಯ ಮಾಡಿದ್ದಾರೆ ಅಂತಂದ್ ಹೇಳ್ದಾಗ ಮಾತ್ರ ಎಳ್ನೀರ್ ನನ್ನ ತೆಗೆದುಕೊಳ್ಳೋರು ಹೊರತು ಬಿಟ್ರೆ ಸರಿ ಸರ್ ಯಾವ್ದೇ ಕಾರಣಕ್ಕೂ ಬೇರೆ ಊಟಗಳನ್ನ ಮಾಡ್ತಾರೆ. ಮತ್ತೆ ನಮ್ಮ ಹಾಗೆ ನಿಮ್ಮ ಹಾಗೆ ಬಿಸಿನೀರು ತಣ್ಣೀರು ಮಾಡಿಲ್ಲ, ಕುದಿಯೋ ನೀರಲ್ಲಿ ಸ್ನಾನ ಮಾಡ್ತಿದ್ದಿದ್ದು ಅವರು. ಇಕ್ಕಳದಲ್ಲಿ ಹಾಕ್ತಿದ್ರು ಹಿಂಗ ನೀರನ್ನ, ಇಕ್ಕಳದಲ್ಲಿ ಹಾಕ್ತಿದ್ರು. ಆಶ್ಚರ್ಯ. ಅದ್ರಲ್ಲೇನಾದ್ರೂ ವ್ಯತ್ಯಾಸಗಳಾಯ್ತಂದ್ರೆ ಹೊರಗಡೆ ಇರ್ತಕ್ಕಂತ ಕರಳುಗಳನ್ನೇ ತೊಳೆದು ಬಿಡೋರು ಅಂತ ಕಥೆಗಳನ್ನ ಕೇಳಿದೀವಿ ನಾವು. ಆ ಕರಳುಗಳನ್ನ ಹೆಂಗ್ ತೊಳಿತಿದ್ರಪ್ಪ ಅಂತ ಯೋಚನೆ ಮಾಡಿದಾಗ ಬಾಯಿಂದ ನೂಲಿನ ಒಳಗೆ ಬಟ್ಟೆಯನ್ನು ಹಾಕಿ ಮೂಲಾಧಾರ ಚಕ್ರದಿಂದ ಹೇಳಿ ವಿಶುದ್ಧ ಚಕ್ರದವರೆಗೆ ಬಾಗಿಲುಗಳನ್ನ ತೊಳೆದು ಸ್ವಚ್ಛರಡಿ ಮಾಡಿಕೊಳ್ಳುವಂತ ವ್ಯವಸ್ಥೆಗಳನ್ನ ಕಾರದ ಮಹಾಸ್ವಾಮಿಗಳವರು ಮಾಡ್ತಿದ್ರು ಅಂತ ಅಭಿಪ್ರಾಯ. ದೊಡ್ಡ ಸಾಧಕರು. ಸಾಧಕರು ಅನ್ನೋದನ್ನಕ್ಕಿಂತಲೂ ಸಚ್ಚಾರಿತ್ರ ಶೀಲಗಳಲ್ಲಿ ಕಾರದ ಮಹಾಶಿವಯೋಗಿಗಳವರು ಅತ್ಯಂತ ಅಗ್ರಗಣ್ಯರಲ್ಲಿ ಒಬ್ಬರು. ಯಾಕಂದ್ರೆ ಇವತ್ತು ನಾವೇನ್ ಅನ್ಕೊಳ್ತೀವಿ ಅದು ಆಗ್ತದೆ ಅನ್ನೋದಕ್ಕೆ ಉದಾಹರಣೆ ಏನಂದ್ರೆ ವಾಕ್ಶುದ್ಧಿ ಆಗಿದೆ ಅಂತ ಅರ್ಥ. ವಾಕ್ಶುದ್ಧಿ ಆಗೋದಕ್ಕೆ ಏನೇನ್ ಶಕ್ತಿಗಳು ಬೇಕು, ಅಣಿಮ ಗರಿಮ ಮಹಿಮ ಅನ್ನಕಂತ ಏನೇನ್ ಸಿದ್ಧಿಗಳು ಇರ್ತಾವ ಅವೆಲ್ಲ ಕರಗತ ಮಾಡ್ತಕ್ಕಂತ ಒಬ್ಬ ಶಕ್ತಿ ಮಹಾನ್ ಯೋಗಿ. ಇವತ್ತಿಲ್ಲೇ ಕೂತ್ಕೊಂಡು ಒಬ್ಬರನ್ನ ಎಷ್ಟೋ 3 ಕಿಲೋಮೀಟರ್ ದೂರದಲ್ಲಿರೋರ್ನ ಹೆಂಗ್ ಬಾಯಲ್ಲಿ ಅಂತ ಕರೆದ್ರೆ, ನಾವು ಮೊಬೈಲ್ ಇಲ್ಲ, ದೂರವಾಣಿ ಇಲ್ಲ, ಏನೂ ಇಲ್ಲ, ಅವನಿಗೆ ಗೊತ್ತಾಗೋದು ಕಾರತಾತ ಕರೆದಿದ್ದಾರೆ ಅಂತ. ಇದು ಮಹಿಮೆ ಕಾರದ ಮಹಾಸ್ವಾಮಿಗಳವರು. ಕಾರತಾತಯ್ಯನವರು ಏನಾರು ಬರೆದಿದ್ದಾರ ವಚನಗಳು? ಸರ್, ಅವ್ರ ಪುಸ್ತಕ ಪ್ರಿಯರು ಹೌದು, ಆದ್ರೆ ಬರೆಯೋ ಪ್ರಿಯರಲ್ಲ ಅಂತ ನನ್ನ ಅಭಿಪ್ರಾಯ. ಅಂದಿನ ಕಾಲದ ಮಹಾನ್ ಯೋಗಿಗಳು ಶರಣರು ಯಾವುದೇ ಕಾರಣಕ್ಕೂ ಎಲೆಮರೆ ಕಾಯಿಯಾಗೆ ಬೆಳೆದವರು ಹೊರತು ಬಿಟ್ರೆ ಅದನ್ನು ಬರೆದು ಪ್ರಚಾರ ಮಾಡಿ ಇದನ್ನು ಬರೆದು ಪ್ರಚಾರ ಮಾಡುವಂತ ವ್ಯಕ್ತಿತ್ವ ವಿಕಸನದವರಲ್ಲ, ಪ್ರಚಾರ ಮಾಧ್ಯಮದವರಲ್ಲ, ಲೋಕ ಕಲ್ಯಾಣ ಪ್ರಸಾರ ಮಾಧ್ಯಮದವರಷ್ಟೇ. ಲೋಕ ಕಲ್ಯಾಣದ ವ್ಯವಸ್ಥೆಗಳಿಗೆ ಅವರು ಬಂದರಷ್ಟೇ ಹೊರತು ಬಿಟ್ರೆ ಪ್ರಚಾರ ಮಾಧ್ಯಮದಲ್ಲಿ ಬಂದವರಲ್ಲ. ಈಗಲೂ ಸಿದ್ಧಗಂಗೆ ಮಠದೊಳಗೆ ಮೇಲೆ ಸಿದ್ಧಲಿಂಗೇಶ್ವರನ ಗದ್ದಿಗೆ ಮೇಲೆ ಗೋಪುರವನ್ನು ಪ್ರತಿಷ್ಠಾಪನೆ ಮಾಡಿದ್ದಾರೆ. ಆ ಗೋಪುರದ ಪ್ರಪ್ರಥಮ ಪಾದ ಪೂಜೆ ನಡೆದದ್ದೇ ಕಾರದ ಮಹಾಸ್ವಾಮಿಗಳವರು. ಮೇಲೆ ಗಂಗೆ ಉದ್ಭವವಾದಂತದ್ದು ಅಲ್ಲಿ ಸಿದ್ಧಲಿಂಗೇಶ್ವರನ ದೇವಸ್ಥಾನ ಇದೆ, ಅದರೊಳಗೆ ಮೇಲ್ಗಡೆ ಗೋಪುರ ಕಟ್ಟಿದೆ, ಅದರ ಮೇಲೆ ಸಿದ್ಧಲಿಂಗೇಶ್ವರನ ಗೋಪುರನ ಪಾದ ಪೂಜೆ ಮಾಡಿಕೊಂಡು ಕಳಶಾರೋಹಣ ಮಾಡಿದ್ದೇ ಕಾರದ ಮಹಾಸ್ವಾಮಿಗಳು. ಅಂದಿನ ಕಾಲದ 64 ಹಳ್ಳಿಗಳಲ್ಲಿನೂ ಸಮೇತ ಕಾರದ ತಾತಯ್ಯ ಕಾರದ ತಾತಯ್ಯ ಕಾರ ಶಿವಯೋಗಿ ಅಂತಂದ್ರೆ, ಒಂದು ಭಕ್ತಿ ಇದೆ, ಇನ್ನೊಂದು ಭಯ ಇದೆ. ಅದು ಬೇಕು, ಮೊದಲಿಗೆ ಬೇಕಾಗಿರೋ ವಿಷಯಗಳಿವು. ಈ ಮನುಷ್ಯನಿಗೆ ಏನು ಬೇಕೋ ಕಲಿಯೋದಕ್ಕೋಸ್ಕರ ಭಯ ಬೇಕು, ಕಲಿತಾದ್ಮೇಲೆ ಭಕ್ತಿ ಇರ್ಬೋದು. ಭಯ ಭಕ್ತಿ ಎರಡೂ ಇಲ್ಲ ಅಂತಂದ್ರೆ ಅವನು ಹಿಡಿಯೋದು ಬಹಳ ಕಷ್ಟ ಆಗೋಗ್ಬಿಡ್ತದೆ. ಇವತ್ತಿಗೇನು ಒಂದು 200 ವರ್ಷದ ಇತಿಹಾಸ ಹಿಂದಿರ್ತಕ್ಕಂತ ಈ ಮಠ ಇವತ್ತಿಗೆ ಕಾರತಾತಯ್ಯ ಅಂತಂದ್ರೆ, ಒಂದು ಒಂದು ಭಯನೂ ಇದೆ, ಒಂದು ಪ್ರೀತಿನೂ ಇದೆ, ಒಂದು ವಾತ್ಸಲ್ಯನೂ ಇದೆ ಅದ್ರ ಮೇಲೆ. ಅಷ್ಟು ಪ್ರಭಾವಿತವಾಗಿ ಭಕ್ತರ ಮೇಲೆ ಕೆಲಸ. ಯಾಕೆ ಅಂತಂದ್ರೆ, ಇವತ್ತೀಗ ಅನ್ಕೊಂಡಿರ್ತಕ್ಕಂಥ ವ್ಯಕ್ತಿ ಈಗ ಸಣ್ಣದೊಂದು ನೀವು ಓಡಿಸ್ತಾ ಇರುವಾಗ ಟೈರ್ ಸಿಗಾಕೊಂಡಿರ್ತದೆ, ಈಗ ಕೆಸರು ಗದ್ದೆ ಆಗಿರ್ತದೆ, ಟೈರ್ ಸಿಗಾಕೊಂಡ್ಬಿಡ್ತದೆ ದಾರಿಲಿ. ಅವಾಗ ಅವನು ಏನು ಮಾಡಿದ್ರೆ ಎತ್ತಕ್ಕಾಗಲ್ಲ. ಅಂತ ಪರಿಸ್ಥಿತಿ ಒಳಗೆ ಕಾರತಾತ ಇದನ್ನೇನಾರ ಮಾಡ್ಬೇಕಣಪ್ಪ ಅಂದಾಗಲೂ ಸಮೇತನು ಕಾರತಾತ ಇಲ್ಲಿರ್ತಾನೆ ಅಂತ ಭಕ್ತರಲ್ಲಿ ಭಾವನೆ. ಪ್ರತೀತಿ ಬಹಳ ಚೆನ್ನಾಗಿರೋ ಮಾತು. ಕಾಸಿಗಿನ ಶ್ರೇಷ್ಠ ಕಕೋದ್ಗಿರಿ ಅಂದ್ರೆ ಶಿವಗಂಗೆ, ಕಾಸಿಗಿನ ಶ್ರೇಷ್ಠ ಕಕೋದ್ಗಿರಿ, ಕಕೋದ್ಗರಿಗಿಂತನೂ ಶ್ರೇಷ್ಠವಾದದ್ದು ಶ್ವೇತ ಕಮಠಾಪುರಿ ಅಂತ ಹೇಳ್ತಾರೆ. ಶ್ವೇತ ಕಮಠಾಪುರಿನೇ ಈಗ ಬೆಳ್ಳಾವಿ. ಎಸ್, ಕಾಶಿಗಿಂತ ಶ್ರೇಷ್ಠ ದಕ್ಷಿಣ ಕಾಶಿ ಅಂದ್ರೆ ನಾವು ಇದಕ್ಕೆ ಹೋಗ್ತೀವಿ, ಅದು ಶಿವಗಂಗೆ. ಶಿವಗಂಗೆಗಿಂತನೂ ಶ್ರೇಷ್ಠವಾದದ್ದು ಕಕೋದ್ಗಿರಿ ಶ್ರೇಷ್ಠ, ಕಕೋದ್ಗಿರಿಗಿಂತನೂ ಶ್ವೇತ ಕಮಠಾಪುರಿ ಶ್ರೇಷ್ಠ ಅಂತ ಅಭಿಪ್ರಾಯ. ಅಂದ್ರೆ ನೀವು ಯೋಚನೆ ಮಾಡ್ಬೇಕು, ಇಲ್ಲೊಂದು 101 ದೇವಾಲಯ, 101 ಬಾವಿ, ದೊಡ್ಡ ವ್ಯವಸ್ಥೆಗಳಿದ್ವು ಇವೆಲ್ಲ. ಇಲ್ಲೆಲ್ಲ ಮೊದಲು ವಾಣಿಜ್ಯ ಕೇಂದ್ರ ಆಗಿತ್ತು. ಹೌದು, ಅದನ್ನೇ ಈ ದೊಡ್ಡ ವ್ಯವಸ್ಥೆ ನಾನು ಮೊದಲಿಗೆ ಹೇಳಿದೆ. ವ್ಯಾಪಾರ ಮಾಧ್ಯ ಅನ್ನೋದೇನಿದೆಯಲ್ಲ, ಇವತ್ತಿರೋ ತುಮಕೂರೇ ಬೆಳ್ಳಾವಿ, ಅಂದಿನದ್ ಬೆಳ್ಳಾವಿ.
ಯಾಕಂದ್ರೆ ಅವತ್ತಿನ ವ್ಯಾಪಾರಗಳೆಲ್ಲವೂ ಬೆಳ್ಳಾವಿಯಲ್ಲಿ ನಡೀತಿದ್ದು. ಒಂದು ಕಡಲೆ ಆಗಿರಬಹುದು, ಒಂದು ಅಡಿಕೆ ಆಗಿರಬಹುದು, ಒಂದು ವ್ಯಾಪಾರಸ್ಥದ ತೆಂಗು ಆಗಿರಬಹುದು, ಮುಕ್ಕಾಲ ಭಾಗ ಎಲ್ಲಾ ವ್ಯಾಪಾರದ ಮಂಡಿಗಳು ಬೆಳ್ಳಾವಿಯಲ್ಲೇ ಇದ್ದವು. ಈಗ ನೀವು ಅವತ್ತಿನ ಕಾಲದಲ್ಲಿ ಅಟ್ಲಾ ಸೈಕಲ್ ನೋಡಿದ್ರಲ್ವಾ, ನಾವು ಅಟ್ಲಾ ಸೈಕಲ್ ಅತ್ಯಂತ, ನಾವು ಅವತ್ತು ಅಟ್ಲಾ ಸೈಕಲ್ ಅಲ್ಲಿ ಹೋಗ್ತಿದೀವಿ ಅಂತಂದ್ರೆ ಅದು ದೊಡ್ಡ ವಾಹನ ಅವತ್ತಿನ ಕಾಲದಲ್ಲಿ. ಅವತ್ತಿನ ವಾಹನಕ್ಕೆಲ್ಲ ಬೇಕಾಗುವ ಸಲಕರಣೆಗಳು, ಸ್ಟ್ಯಾಂಡ್ ಆಗಿರ್ಬೋದು, ಸ್ಟೂಲ್ ಆಗಿರ್ಬೋದು, ಪೆಡಲ್ ಆಗಿರ್ಬೋದು, ಅವೆಲ್ಲ ಬೆಳ್ಳಾವಿಯಲ್ಲೇ ತಯಾರಾಗ್ತಿದ್ದು. ಮೈಲಾಕ್ ಅಂತಂದ ಹೇಳಿ ಒಂದು ಕಂಪನಿ ಇದೆ, ಇವತ್ತದು ನಸೆಸಿ ಹೋಯ್ತು. ಅದು ಈಗ ಹಂಗ ಮತ್ತೆ ಸ್ಟಾರ್ಟ್ ಆಗಿದೆ, ಮತ್ತೆ ಯಥಾಸ್ಥಿತಿ ವ್ಯಾಪಾರ ಮಧ್ಯೆ ಸ್ಟಾರ್ಟ್ ಆಗಿದೆ, ಇತಿಹಾಸ ಮರುಕಳಿಸ್ತಾ ಇದೆ. 100 ವರ್ಷದ ನಂತರ ಮತ್ತೆ ಮರುಕಳಿಸುವಂತ ಕೆಲಸ. ಬಸವಣ್ಣನವರು ಅಂದಿನ ದಿನಮಾನ ಅಂತರಂಗದ ಶುದ್ಧಿ, ಬಹಿರಂಗದ ಶುದ್ಧಿ ಅಂತ ಪಾಠ ಮಾಡೋರು. ಇವತ್ತು ಹಂಗ್ ಮಾಡೋದೇನು ಅವಶ್ಯ ಇಲ್ಲ. ಬಹಿರಂಗದ ಚಟಗಳ್ಯಾವು, ಅಂತರಂಗದ ಚಟಗಳ್ಯಾವು, ಅಂತರಂಗದ ಚಟಗಳನ್ನ ಹೆಂಗ್ ಓಡಿಸ್ಬೇಕು, ಬಹಿರಂಗದ ಚಟಗಳನ್ನ ಹೆಂಗ್ ನಾವು ಕಳಿಬೇಕು ಅನ್ನೋದನ್ನ ಕಲಿಸಬೇಕಾಗಿದೆ ಮಕ್ಕಳಿಗೆ. ಅಂತರಂಗದ ಶುದ್ಧಿ, ಬಹಿರಂಗದ ಶುದ್ಧಿ ಅಂದ ತಕ್ಷಣ ಅದು ಓದ್ತಿದೀವಿ ಅಷ್ಟೇ ಹೊರತು ಬಿಟ್ರೆ, ಆ ಬಹಿರಂಗಕ್ಕೆ ಬರುವಂತ ಚಟಗಳ್ಯಾವು, ಅಂತರಂಗಕ್ಕೆ ಬರೋ ಚಟಗಳ್ಯಾವು, ಅವನ್ನೆಲ್ಲ ಹೋಗಲಾಡಿಸುವಂತ ಕೆಲಸ ಮಾಡ. ಒಬ್ಬ ಸಣ್ಣ ವಿದ್ಯಾರ್ಥಿ ಆದಂತವನು ಸಮೇತ ಗುಟ್ಕ, ಬೀಡಿ, ಸಿಗರೇಟು, ಗಾಂಜಾ, ಎಣ್ಣೆ ಎಲ್ಲ ಹೊಡೆಯೋದನ್ನ ಕಲ್ತಿದೆ. ತಂದೆ ತಾಯಿಗಳಿಗೆ ಸ್ಮಾರಕರಾಗುವಂತ ವಿದ್ಯಾರ್ಥಿಗಳೆಲ್ಲ ಮಾರಕರಾಗುವಂತ ಪ್ರವೃತ್ತಿ ಬೆಳೀತಾ ಇದೆ ಅಂತಂದ್ರೆ, ಇವನ್ನೆಲ್ಲ ಹೋಗಲಾಡಿಸುವ ಕೆಲಸ ನೀವು ಧಾರ್ಮಿಕ ಪ್ರವೃತ್ತಿಯಿಂದ ತೆಗೆದುಕೊಳ್ತಿದ್ದೀರಾ ಅಂತಂದಾಗ ನಾವು ಅದಕ್ಕೆ ಸಹಕಾರ ಕೊಡೋದು ಉತ್ತಮ. ಇಲ್ಲ ಅಂದ್ರೆ ಅದು ನಶಿಸುವಂತ ಕಾಲ. ಭಾರತಕ್ಕೆ ಭವ್ಯವಾದ ಪರಂಪರೆ ಇದೆ, ವ್ಯವಸ್ಥೆ ಇದೆ. ಮಣ್ಣನ್ ಕಂಡು ಪೂಜೆ ಮಾಡುವಂತದ್ದಿದೆ, ಮರ ಕಂಡು ಪೂಜೆ ಮಾಡುವಂತದ್ದಿದೆ, ಕಲ್ಲನ್ ಕಂಡು ಪೂಜೆ ಮಾಡುವಂತದ್ದಿದೆ, ಮನುಷ್ಯನನ್ನ ದೇವ್ರಂತ ತಿಳ್ಕೊಂಡು ಪೂಜೆ ಮಾಡುವಂತದ್ದಿದೆ. ಆ ಮನುಷ್ಯರ ದೆವ್ವಾದಾಗ, ರಾಕ್ಷಸರಾದಾಗ ಯಾರಿಗ ಬುದ್ಧಿ ಹೇಳೋದು? ನಿಜ, ಬಹಳ ಕಷ್ಟ ಆಗ್ತದೆ ನೋಡಿ. ಯಾವ ಪ್ರಾಣಿಗೂ ಪಾಠ ಇಲ್ಲ, ಟ್ಯೂಷನ್ ಇಲ್ಲ, ಕ್ಲಾಸ್ ಇಲ್ಲ. ಇವತ್ತಿಂದನು ಸಮೇತನು ಯಾವ ಪ್ರಾಣಿಗಳಿಗೂ ಪಾಠ ಮಾಡಿಲ್ಲ, ಟ್ಯೂಷನ್ ಮಾಡಿಲ್ಲ, ಮತ್ತಂತ ಹೇಳಿಲ್ಲ. ಮನುಷ್ಯ ಬುದ್ಧಿವಂತ ಇರ್ವಿ, 84 ಲಕ್ಷ ಜೀವರಾಶಿಗಳಲ್ಲಿ ಮನುಷ್ಯ ಬುದ್ಧಿವಂತ, ಅವನಿಗೆ ಕ್ಲಾಸು, ಅವನಿಗೆ ಟ್ಯೂಷನ್, ಅವನಿಗೆ ಇದು, ಅವನಿಗೆ ಅಲ್ಲ. ಯಾಕೆ? ಅದಕ್ಕೆ ಸ್ವಾಮಿ ವಿವೇಕಾನಂದ ಬೆಳಕಿರೋರಿಗೆ ಇನ್ನೊಂದು ಸ್ವಲ್ಪ ಬೆಳಕು ಕೊಡಿ ಅದು. ಬಸವಣ್ಣವರು ಏನು ಹೇಳಿದ್ರಂದ್ರೆ, ಬೆಳಕಿನೊಳಗೆ ಮಹಾ ಬೆಳಕು ಕೊಡಿ ಅದು. ಬೆಳಕಿನೊಳಗೆ ಮಹಾ ಬೆಳಕು ಕೊಡಿ, ಮಹಾ ಬೆಳಗಾಗಬಹುದು ಅಂತ ಅಭಿಪ್ರಾಯ. ಹಂಗೆ ನಾವು ಧರ್ಮದ ಜೊತೆಗೆ ಏನಪ್ಪ ದೇವಸ್ಥಾನ ಕಾರತಾತಯ ಒಂದು ಪೂಜೆ ಅಂದ ತಕ್ಷಣ ಪೂಜೆ ನಾವು ತಗೊಳ್ಳೋದಕ್ಕಿಂತನು ನಾವೊಂದು ಸತ್ಯ ಸಂಕಲ್ಪ ಏನು ಮಾಡ್ತಿದ್ದೀವಿ ಅಂತಂದರೆ, ಈ ಪೂಜೆ ಜೊತೆಗೆ ಮಕ್ಕಳಿಗೆ ಬಹಿರಂಗದ ಚಟಗಳು ಹೇಗಿರ್ತವೆ, ಅಂತರಂಗದ ಚಟಗಳು ಹೇಗಿರ್ತವೆ, ಆ ಅಂತರಂಗದ ಚಟಗಳನ್ನು ಹೇಗೆ ಹೊಡೆದೋಡಿಸ್ಬೋದು, ಬಹಿರಂಗದ ಚಟಗಳನ್ನು ಹೆಂಗೆ ಹೊಡೆದೋಡಿಸ್ಬೋದು. ಇವತ್ತು ಬೀಡಿಯಿಂದ ಹಾಳಾದವ್ರು ಎಷ್ಟೋ ಜನ ಇದ್ದಾರೆ, ಆದರೆ ಬೀಡಿ ತಯಾರೋ ಶ್ರೀಮಂತನಾಗಿದ್ದಾನೆ. ಸಿಗರೇಟ್ ತಯಾರು ಮಾಡೋನು ಶ್ರೀಮಂತ ಆಗಿದ್ದಾನೆ, ಸಿಗರೇಟ್ ಸೇದವನು ಹಾಳಾಗಿದ್ದಾನೆ. ಮದ್ಯಪಾನ ಕುಡಿಯೋನು ಹಾಳಾಗಿದ್ದಾನೆ, ಮದ್ಯಪಾನ ತಯಾರು ಮಾಡೋನು ಶ್ರೀಮಂತ ಆಗಿದ್ದಾನೆ. ಟಿ ವಿ ನೋಡೋರೆಲ್ಲ ಏನಾಗಿದ್ದೀವಿ ನಾವೇ ಅಂತಂದ್ರೆ, ಒಳ್ಳೇದನ್ನು ತೆಗೆದುಕೊಳ್ಳೋರು ಒಳ್ಳೇದನ್ನು ತೆಗೆದುಕೊಂಡಿದ್ದಾರೆ, 90% ಭಾಗ ಅದನ್ನು ನೋಡಿ ಹಾಳಾಗಿ ಹೋಗಿದ್ದಾರೆ. ಹಂಗಂತ ಮೊಬೈಲ್ ಇಟ್ಟವರೆಲ್ಲ ಕೆಟ್ಟವ್ರ ಅಂತ ನಾ ಹೇಳ್ತಿಲ್ಲ. ಮೊಬೈಲ್ ಇಟ್ಟುಕೊಂಡು 24 ಗಂಟೆ ಅದನ್ನೇ ನೋಡಿ 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 ಏನಾಗಿದ್ದಾವೆ, ಮಕ್ಕಳು ಓದ್ತಾ ಇಲ್ಲ. ಮೊಬೈಲ್ ಓದಬೇಡಿ ಅಂತ ಹೇಳಿಲ್ಲ, ತಲೆ ತಗ್ಗಿಸಿ ನನ್ನನ್ನು ಪುಸ್ತಕದಿಂದ ಓದು, ತಲೆ ಎತ್ತುವಂತೆ ಮಾಡುತ್ತೇನೆ. ಆದರೆ ತಲೆ ತಗ್ಗಿಸಿ ನನ್ನನ್ನು ಒತ್ತುತ್ತಾ ಇರು, ಯಾವಾಗಲೂ ತಲೆ ಎತ್ತದಂತೆ ಮಾಡುತ್ತೇನೆ ಅಂತ ನನ್ನ ನುಡಿಗಳು ಬೇಜಾನು ಬಂದಿದ್ದಾವೆ. ಆ ಮೊಬೈಲ್ ಬಿಟ್ಟು ಬಾಳ್ಬಹುದು, ಆ ಟಿ ವಿ ಕಡಿಮೆ ಮಾಡಿಕೊಂಡು ಬಾಳ್ಬಹುದು, ಆದ್ರೆ ಯೋಚನೆ ಮಾಡ್ಬೇಕಾಗಿರೋದು ಮನುಷ್ಯನಂತಂದ್ರೆ, ಆ ಬೀಡಿ, ಆ ಸಿಗರೇಟು, ಆ ಮದ್ಯಪಾನವನ್ನ, ಈ ಟಿವಿಯನ್ನ, ಈ ಮೊಬೈಲ್ ಅನ್ನ ತನ್ನ ಹತೋಟಿಗೆ ಇಟ್ಟುಕೊಂಡು ಬೆಕ್ಕದ್ದನ್ನು ಮಾಡುವಂತ ವ್ಯಕ್ತಿ, ನಾನು ಒಂದು ಕ್ಷಣ ಒಂದು ಹಿಡಿ ಅನ್ನ ಇಲ್ಲ ಅಂದ್ರೆ ಯಾವುದೇ ಕಾರಣಕ್ಕೂ ಬಾಳೋದಕ್ಕೆ ಆಗೋದಿಲ್ಲ. ಆ ಬಾಳುವಂತ ರೈತನ ಜೊತೆಗೆ ನಾವು ಹೋರಾಟ ಮಾಡ್ಬೇಕಲ್ಲ, ನಾವು ಬದುಕಬೇಕಲ್ಲ ಅನ್ನೋದನ್ನ ಯೋಚನೆ ಮಾಡ ಸರ. ಪ್ರತಿಯೊಂದು ಮನೆ ಒಳಗೆ ಸರ್ ನಾವು ತಿಳ್ಕೊಳ್ಬೇಕಾಗಿರೋದು ಇಷ್ಟೇ. ಮನೆಯೇ ಮೊದಲ ಪಾಠಶಾಲೆ, ಮೊದಲನೇ ಪಾಠಶಾಲೆನೇ ಮನೆ. ಮನೆ ಒಳಗಿರೋರು ನಾನು ಅನ್ಕೊಂಡ ಮಟ್ಟಿಗೆ 3 ರತ್ನಗಳನ್ನ ಹೊರಗೆ ಹಾಕ್ಬೇಕು, ತೆಗೆದು ವಜ್ರ, ವೈಡೂರ್ಯ, ಆಭರಣ, ಅವು ಯಾವು ಬೇಕಾಗಿಲ್ಲ, 3ೇ ರತ್ನಗಳನ್ನ ಹೊರಗೆ ಹಾಕ್ಬೇಕು. ಒಂದೇದ್ದು ದೇಶ ಕಾಯೋ ಒಬ್ಬ ಸೈನಿಕನನ್ನು ತಯಾರು ಮಾಡುವಂಥದ್ದು. ಎರಡನೇದ್ದು ಒಳ್ಳೆ ಶಿಕ್ಷಕ, ಒಳ್ಳೆ ಸ್ವಾಮಿ ತಯಾರು ಮಾಡುವಂಥದ್ದು. ಹೌದು, ಈ ಜಗತ್ತಿಗೆ ಬೇಕಾಗಿರೋದು ಒಬ್ಬ ಒಳ್ಳೆ ಶಿಕ್ಷಕ, ಇಲ್ಲ ಒಬ್ಬ ಒಳ್ಳೆ ಸ್ವಾಮಿ ತಯಾರು ಮಾಡುವಂಥದ್ದು. ಇನ್ನೊಂದು ಒಬ್ಬ ಒಳ್ಳೆ ರೈತನ ತಯಾರು ಮಾಡ.
ಈ ಮೂರು ಜನ ತುಂಬಾ ಚೆನ್ನಾಗಿದ್ರೆ ಸಾಕು, ಈ ಜಗತ್ತನ್ನು ಏನ್ ಬೇಕಾದ್ದು ಆಳ್ಕೆ ಮಾಡಬಹುದು. ಸುಭಿಕ್ಷವಾಗಿ ಒಳ್ಳೆ ಸುಭಾಷಿತ ಇದು. ಹೌದು, ಒಳ್ಳೆ ಇಲ್ಲ ಸರ್, ಸುಭಾಷಿತಕಾರ ಹೇಳಿದಾನೆ, ಪೃಥ್ವಿಯಾಂ ತ್ರೀಣಿ ರತ್ನ ಜಲ ಅನ್ನ ಸುಭಾಷಿತ ಅಂತ ಹೇಳಿ ಒಬ್ಬ ಸುಭಾಷಿತಕಾರ ಹೇಳಿದಾನೆ, ಪೃಥ್ವಿಯಾಂ ತ್ರೀಣಿ ರತ್ನಾನಿ ಜಲ ಅನ್ನ ಸುಭಾಷಿತ. ಏನಿದು ಅಂತಂದ್ರೆ ಮನುಷ್ಯನಿಗೆ ಇವು ಮೂರನ್ನು ಬಿಟ್ಟು ಬಾಳೋದಕ್ಕೆ ಸಾಧ್ಯವೇ ಇಲ್ಲ. ಹಾಗೆ ಒಬ್ಬ ಒಳ್ಳೆ ಶಿಕ್ಷಕ, ಒಬ್ಬ ಒಳ್ಳೆ ಸೈನಿಕ, ಒಬ್ಬ ಒಳ್ಳೆ ಸ್ವಾಮಿ, ಒಬ್ಬ ಒಳ್ಳೆ ರೈತ ಸಿಕ್ಕರೆ ಈ ಜಗತ್ತು ಸುಭಿಕ್ಷವಾಗಿರೋದ್ರಲ್ಲಿ ತಪ್ಪೇ ಏನಿಲ್ಲ. ಬಹಳ ವಿಶೇಷವಾಗಿದೆ ಕಾರದ ಮಠ ಅಂತಂದ್ರೆ. ಕಾರದ ತಾತಯ್ಯ ಅಂತಂದ್ರೆ ಅವ್ರ ಜೊತೆಗೆ ಅಕ್ಕಿ ಪೂಜೆ ಅನ್ನೋದು ಒಂದು ನಂಟಾಗಿದೆ. ಅವೆರಡಕ್ಕೂ ಅವಿನಾಭಾವ ಸಂಬಂಧ ಇದೆ. ಇದ್ರ ಬಗ್ಗೆ ತಮ್ಮ ಅಭಿಪ್ರಾಯ ಏನು? ಇಲ್ಲ, ನಮ್ ಬೆಳ್ಳಾವಿ ಗ್ರಾಮ ಅಂತಂದ್ರೆ ಏನು ಅಂತಂದ್ರೆ ಸಹಜವಾಗಿ ಸಾಹಿತ್ಯ, ಕಲಾ ಮತ್ತು ಪೂಜೆ ಇವು ಮೂರು ಕರ್ನಾಟಕ ರಾಜ್ಯದಲ್ಲಿ ಅಂದಿನ ಕಾಲದ ಅತ್ಯಂತ ಶ್ರೇಷ್ಠವಾದ ಕೆಲಸ. ಏನಂತಂದ್ರೆ ಬೆಳ್ಳಾವಿಲಿ ವಾಣಿಜ್ಯ ಕ್ಷೇತ್ರ ಅತ್ಯಂತ ಪ್ರಭಾವಿತವಾಗಿ ಬೆಳೆದಿತ್ತವಂತಿನ ದಿನ ಅಂದ್ರೆ ಮಾರ್ಕೆಟಿಂಗ್ ಆಗ್ಲಿ ಅಥವಾ ನಮ್ಮೂರಲ್ಲೇ ಬೆಳ್ಳಾವಿಯಲ್ಲೇ ಸೈಕಲ್ ಇನ್ ಸ್ಟ್ಯಾಂಡ್ ತಯಾರಾಗ್ತಕ್ಕಂಥದ್ದು ಒಂದು ಮೈಕ್ಲಾಕ್ ಅಂತಂದು ಹೇಳೋ ಸೈಕಲ್ ಸ್ಟ್ಯಾಂಡ್. ಆಮೇಲೆ ತದನಂತರ ಈ ವ್ಯಾಪಾರ ಮಾಧ್ಯಮ ಅತ್ಯಂತ ಜೋರಾಗಿ ನಡೀತಿತ್ತು. ಆ ಜೋರಾದ ನಡೆದಂತ ವ್ಯಾಪಾರಗಳಲ್ಲಿ ಬಂದಿರತಕ್ಕಂತ ಕಾಣಿಕೆಯೊಂದಿಗೆ ಕಾರದ ಮಹಾಸ್ವಾಮಿಗಳ ಗದ್ದಿಗೆಗೆ ಏನ್ ಮಾಡೋರು, ತಾತ ಏನ್ ಸೇವೆ ಅಂತ ಹೇಳಿ. ಯಾಕಂದ್ರೆ ಪ್ರಭಾವಿತ ಗದ್ದಿಗೆ ಇದು, ಸುಮ್ಮನೆ ಮಾತಾಡುವಂತದ್ದೆಲ್ಲ. ಕೊಟ್ರವರ ಇಟ್ರ ಶಾಪ ಅನ್ನುವಂತ ಗಾದೆ ಮಾತಿಗೆ ತಕ್ಕಂತೆ ಅವತ್ತಿನ ದಿನಮಾನದಲ್ಲಿ ಕಾರದ ಮಹಾಸ್ವಾಮಿಗಳ ಅಕ್ಕಿ ಪೂಜೆ ಅಂದ್ರೆ ಇಡೀ ಕರ್ನಾಟಕ ರಾಜ್ಯದಲ್ಲೇ ಒಂದು ವಿಶೇಷವಾದ ಸ್ಥಾನಮಾನವಿದೆ. ಎಲ್ಲಾ ಕಡೆನೂ ಈಗ ಮಾಡೋದನ್ನ ಮಾಡ್ತಿದ್ದಾರೆ, ಆದ್ರೆ ಅವತ್ತಿನ ದಿನಮಾನದಲ್ಲಿ ಮಾಡುವಂತದ್ದು, ಇವತ್ತಿನ ದಿನಮಾನದಲ್ಲಿ ಅದನ್ನ ಮುಂದುವರಿಸಿಕೊಂಡು ಹೋಗ್ತಾ ಇದ್ದದ್ದು ಬಹಳ ಅತ್ಯಂತ ವಿಜೃಂಭಣೆಯಿಂದ ಮಾಡ್ತಾರೆ. ಹೀಗಾಗಿ ಕರತಾತ ಏನ್ ಜಾತ್ರೆ ಅಂದ್ರೆ ಏನಪ್ಪಾ ಅಂದ್ರೆ ಅಕ್ಕಿ ಪೂಜೆ ಅಂತ ಅಭಿಪ್ರಾಯ. ಸರಿ ಸರಿ, ಯಾವ ಮಾಸದಲ್ಲಿ ನಡೆಯುತ್ತೆ ಸ್ವಾಮಿ ಅದು? ಇದು ಏಪ್ರಿಲ್ ದವನದ ಹುಣ್ಣಿಮೆ ಅಂತ ಬರ್ತದೆ. ಬೆಂಗಳೂರು ಕರಗ, ಬೆಂಗಳೂರು ಕರಗ ದಿನನೇ ಇಲ್ಲಿ ಅಕ್ಕಿ ಪೂಜಾ, ರಥೋತ್ಸವ ಇವೆಲ್ಲ ಪ್ರಾರಂಭಗೊಳ್ಳುತ್ತದೆ. ಅವತ್ತು ಯಾವ ತರ ಇರುತ್ತೆ ಪೂಜೆಗಳು? ಅನ್ನದಾನ ಇರುತ್ತಾ? ಓ, ಪ್ರತಿ ಸಾರಿ ಈಗ್ಲೂ ಡೈಲಿ. ಈಗ ನಾವು ಈಗ ಏನ್ ಮಾಡಿದೀವಿ ಅಂತಂದ್ರೆ, ಮಕ್ಕಳೇ ಒಂದ್ 50 ಜನ ಇದ್ದಾರೆ, ಹೋಗೋ ಬರೋರಿಗೆಲ್ಲ ದಾಸೋಹದ ವ್ಯವಸ್ಥೆ ಇರ್ತದೆ. ಯಾರಾದ್ರೂ ದರ್ಶನ ಮಾಡೋದಕ್ಕಂತ ಬಂದಿದ್ದಾರೆ ಅಂದ್ರೆ ಅವ್ರಿಗೆ ಪ್ರಸಾದ ಮಾಡಿಸಿ ಮಠದ ಬಗ್ಗೆ ಹೇಳಿ ತದನಂತರ ಇನ್ನು ಏನ್ ಮಾಡ್ತಿದೀವಿ ಅಂತಂದ್ರೆ, ಈಗ ಪ್ರತಿ ದಿನ ಜಾತ್ರೆ, 11 ದಿನ ಜಾತ್ರೆ ನಡೀತಿದ್ದು. ಒಂದನೇದ್ದು ಧ್ವಜಾರೋಹಣ ಪೂಜೆ, ಎರಡನೇದ್ದು ರಥೋತ್ಸವ, ಮೂರನೇದ್ದು ಅಕ್ಕಿ ಪೂಜೆ, ಮೂರನೇದಕ್ಕ ಕುದುರೆ ವಾಹನ, ಐದನೇದ್ದು ಬಿಲ್ವವೃಕ್ಷ ವಾಹನ, ಹಿಂಗೆ ಒಂದು 11 ದಿನ ಪೂಜೆ ನಡೆದಿದೆ. 11 ದಿನನೂ ದಾಸೋಹದ ಪ್ರಸಾದ ವ್ಯವಸ್ಥೆ ಕಲ್ಪಿಸಿಕೊಡ್ತೇವೆ. ಯಾರಾದ್ರೂ ವಿಶೇಷವಾಗಿ ಸ್ವಾಮೀಜಿ ಇಲ್ಲೇ ಉಳಿಬೇಕು ಅಂತ ಬಂದವರಿಗೂ ಸಮೇತ ನಾವು ಪ್ರಯತ್ನ ಮಾಡಿ ಅವ್ರಿಗೆ ಉಳಿಯೋದಕ್ಕೆ ವ್ಯವಸ್ಥೆ ಮಾಡ್ತೀವಿ. ತುಂಬಾ ಸಂತೋಷ ಆಯ್ತು ಸ್ವಾಮೀಜಿ, ತಮ್ಮ ಮಾತುಗಳು ತುಂಬಾ ಚೆನ್ನಾಗಿತ್ತು. ನಮ್ಮ ಪ್ರಶ್ನೆಗಳಿಗೆ ತಾವು ಬಹಳ ತಾಳ್ಮೆಯಿಂದ ನಮ್ಮ ಪ್ರೇಕ್ಷಕರಿಗೆ ಬೆಳ್ಳಾವಿ ಮತ್ತು ಕಾರತಾತಯ್ಯರ ಬಗ್ಗೆ ಮಾಹಿತಿಗಳು ನೀಡಿದೀರ. ನಿಮ್ಮ ದರ್ಶನ ಭಾಗ್ಯ ನಮಗೆ ಸಿಕ್ಕಿದ್ದು ಇವತ್ತಿನ ಇವತ್ತು ನಮ್ಮ ಈ ಸೋಮವಾರ ದಿನ ಸಾರ್ಥಕ ಆಯಿತು ಅಂತ. ಸ್ವಾಮೀಜಿ ನಮಸ್ತೆ, ಧನ್ಯವಾದಗಳು. ನಮಸ್ತೆ.